24 ಕನ್ನಡ ನ್ಯೂಸ್ ಗೆ ಸ್ವಾಗತ. ಮುಸುಕುದಾರಿ ಇಬ್ಬರು ಪಿಸ್ತೂಲ್ ತೋರಿಸಿ ಬಂಗಾರದ ಅಂಗಡಿಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದ ಆಘಾತಕಾರಿ ಘಟನೆ ಬೆಳಗಾವಿಯ ಶಾಹು ನಗರದಲ್ಲಿ ಬೆಳಕಿ ಜರುಗಿದೆ. ಪ್ರಶಾಂತ್ ಫುನ್ವಾರ್ ಎಂಬುವರಿಗೆ ಸೇರಿದ ಸಂತೋಷಿ ಜ್ಯುವೆಲರಿ ಹೆಸರಿನ ಚಿನ್ನಾಭರಣ ಅಂಗಡಿ ಇದಾಗಿತ್ತು. ಎಂದಿನಂತೆ ಬಾಗಿಲು ತೆರೆದು ಇಂದು ಬೆಳಿಗ್ಗೆ ಮಾಲೀಕ ಪ್ರಶಾಂತ್ ಅಂಗಡಿಯಲ್ಲಿ ಕುಳಿತಿದ್ರು. ಈ ವೇಳೆ ಏಕಾಏಕಿ ಇಬ್ಬರು ಮುಸುಕುದಾರಿಗಳು ಅಂಗಡಿಗೆ ದಾಂಗುಡಿ ಇಟ್ಟಿದ್ದಾರೆ. ಇದರಲ್ಲಿ ಒಬ್ಬ ವ್ಯಕ್ತಿ ಪಿಸ್ತೂಲ್ನಿಂದ ಮಾಲೀಕರಿಗೆ ಹೆದರಿಸಿ ಚಿನ್ನಾಭರಣ ನೀಡುವಂತೆ ಒತ್ತಾಯಿಸಿದ್ದಾರೆ. ಇದಕ್ಕೆ ಪ್ರಶಾಂತ್ ಪ್ರತಿರೋಧ ತೋರಿದಂತೆಯೇ ಆ ಇಬ್ಬರು ದರೋಡೆಕೋರರು ಪ್ರಶಾಂತ್ ಅಲ್ಲಿಗೆ ಮುಂದಾದರು. ಈ ವೇಳೆ ಪ್ರಶಾಂತ್ ಕೂಡ ಆ ಇಬ್ಬರ ಜೊತೆ ಸೆಣಸಾಡಿದ್ದು ನಂತರ ಕಳ್ಳರು ಅಲ್ಲಿಂದ ಪರಾರಿಯಾದರು. ಘಟನೆಯಲ್ಲಿ ಗಾಯಗೊಂಡಿದ್ದ ಪ್ರಶಾಂತ್ ಅವರನ್ನ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಎಸ್ಎನ್ ಸಿದ್ದರಾಮಪ್ಪ, ಡಿಸಿಪಿ ರೋಹನ್ ಜಗದೀಶ್, ಡಿಸಿಪಿ ಪಿವಿ ಸ್ನೇಹ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಅಲ್ಲದೆ ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಶ್ವಾನದಳದ ಸಿಬ್ಬಂದಿಗಳು ಹಾಗೂ ಬೆರಳಚ್ಚು ತಜ್ಞರು ಆಗಮಿಸಿ ಪರಿಶೀಲಿಸಿದರು. ಘಟನೆ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ನಗರ ಪೊಲೀಸ್ ಆಯುಕ್ತ ಎಸ್ಎನ್ ಸಿದ್ದರಾಮಪ್ಪ, ಯಾರೋ ಇಬ್ಬರು ಅಪರಿಚಿತರು ಜ್ಯುವೆಲರಿ ಶಾಪ್ಗೆ ಬಂದು ದಾಳಿ ಮಾಡಿದ್ದಾರೆ. ಇದಕ್ಕೆ ಮಾಲೀಕ ಕೂಡ ಪ್ರತಿರೋಧ ತೋರಿದ್ದಾರೆ. ಪಿಸ್ತೂಲ್ನಿಂದ ಯಾವುದೇ ಗುಂಡು ಹಾರಿಲ್ಲ. ಈ ಸಂಬಂಧ ದರೋಡೆ ಯತ್ನ ಪ್ರಕರಣ ದಾಖಲಿಸಿಕೊಂಡು ಎಸಿಪಿ ನಾರಾಯಣ ಭರಮನಿ ನೇತೃತ್ವದಲ್ಲಿ ತನಿಖೆ ಶುರು ಮಾಡಿದ್ದೇವೆ. ಸಿಸಿಟಿವಿಯಲ್ಲೂ ಕೂಡ ದೃಶ್ಯ ಸೆರೆಯಾಗಿದೆ. ಶೀಘ್ರವೇ ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸ್ತೀವಿ ಎಂದರು. ಇನ್ನು ಗಾಯಗೊಂಡಿರುವ ಚಿನ್ನಾಭರಣ ಅಂಗಡಿ ಮಾಲೀಕ ಪ್ರಶಾಂತ್ ಸಹೋದರ ಸಂತೋಷ್ ಮಾತನಾಡಿ, ನಮ್ಮ ಸಹೋದರ ಅಂಗಡಿಯಲ್ಲಿ ಇದ್ದಾಗ ಮುಸುಕುಧಾರಿಗಳು ಇಬ್ಬರಿಂದ ಕಳ್ಳತನಕ್ಕೆ ಯತ್ನ ನಡೆಸಿದೆ. ಈ ವೇಳೆ ಅವರ ಜೊತೆಗೆ ಸಹೋದರ ವಿರೋಧ ವ್ಯಕ್ತಪಡಿಸುತ್ತಿದ್ದಂತೆಯೇ ಅಲ್ಲಿಂದ ಅವರು ಪರಾರಿಯಾಗಿದ್ದಾರೆ. ಅಂಗಡಿಯಲ್ಲಿ ಏನೂ ಕಳ್ಳತನ ಆಗಿಲ್ಲ ಎಂದರು. ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಹಾಡ ಹಾಗಲಿ ಈ ರೀತಿ ಪಿಸ್ತೂಲ್ ಹಿಡಿದುಕೊಂಡು ಆಗುಂತಕರು ಕಳ್ಳತನಕ್ಕೆ ಯತ್ನಿಸಿದ್ದು ನಗರದಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.